फार्मर्स मार्केट यूट्यूब चानल स्वागत इवतु मार्च 22 तारीख इवती करेक्टी नाकु तिंग मुदे अरे जुलाई 20 अथवा 21 तारीख के बकरीद हब्ब आगते सो इवती वीडियो विषय ऐन बकरीद हब्बी कुर्बानी मरी अरे मेके आगली कुरी आगली हेग आय्के मोटमोदी ऐज बंदे वो वर्ष कंप्लीट आगे बट इत एवरेज मुस्लिम अथवा यार कुरी मेके साकाणिके एरड हल्लु नाल्कु हल्लु ई लेक्काचार गोत्तिरल्ल सो सामान्यवागि अवरु एनु नोड्तारे अंद्रे ओंदु दोड्डदागि ओंदु मरिगिद्रे इदु ओंदु वर्ष कंप्लीट आगिदे याकंद्रे बै इस्लामिक लॉ ओंदु वर्षद केळगिन मरी कुर्बानी कोडक्के आगोदिल्ल सो हागागि ओंदु वर्ष आगिरबेकु सो नीवु एनु माडबहुदु अंद्रे एरड हल्लिन मरी आगिरुवंतद्दु नीवु इट्कोंड्रे अदन्नु नीवु ಕನ್ವಿನ್ಸ್ ಮಾಡಿ ಕೊಡಕ್ಕೆ ಸುಲಭ ಆಗುತ್ತೆ ಎರಡನೇ ಪಾಯಿಂಟ್ ನಿಮಗೆ ಮಾರಾಟ ಮಾಡಬೇಕಾಗಿರುವಂತ ಮರಿ ಡಿಫೆಕ್ಟ್ ಫ್ರೀ ಆಗಿರಬೇಕು ಡಿಫೆಕ್ಟ್ ಅಂದ್ರೆ ಏನು ಎಕ್ಸಾಂಪಲ್ ಗೆ ಕಿವಿಗಳು ಕಟ್ ಆಗಿರಬಾರದು ಇನ್ಶೂರೆನ್ಸ್ ಮಾಡಕ್ಕೆ ಕೆಲವರು ಕಿವಿಗಳಲ್ಲಿ ಹೋಲ್ ಆಗ್ತಾರೆ ಸೋ ಆ ತರ ಹೋಲ್ ಇರಬಾರದು ಆಮೇಲೆ ಓತಗಳು ಅಥವಾ ಟಗರು ಗುದ್ದಾಡಿ ಕೊಂಬಲ್ಲಿ ಕ್ರ್ಯಾಕ್ ಬಂದಿರಬಾರದು ಅಥವಾ ಮುರಿದು ಹೋಗಿರಬಾರದು ಕಿವಿ ಹರಿದು ಹೋಗಿರಬಾರದು ಕಾಲು ಅಲ್ಲಿ ಇಲ್ಲಿ ಸಿಗಾಕೊಂಡು ಕುಂಟ್ತೆ ಇರುವಂತದ್ದು ಮರಿಗಳು ಯಾರೋ ಕೊಂಡುಕೊಳ್ಳಲ್ಲ ಅಂದ್ರೆ ಮರಿ ಒಂದು ಹೆಲ್ದಿ ಆಗಿರಬೇಕು ಒಂದು ಚೂರು ಕೂಡ ಡ್ಯಾಮೇಜ್ ಇರಬಾರದು ಜೊತೆಯಲ್ಲಿ ಕಣ್ಣಲ್ಲಿ ಸೋರೋದು ಬಾಯಲ್ಲಿ ಸೋರೋದು ಮೂಗಲ್ಲಿ ಸೋರೋದು ಅಥವಾ ಡಿಸೆಂಟ್ರಿ ಇರುವಂತ ಮರಿ ಯಾವ ಕಾರಣಕ್ಕೂ ಯಾರೋ ಆಯ್ಕೆ ಮಾಡ್ಕೊಳ್ಳಲ್ಲ ಸೋ ಒಂದು ರೀತಿಯಲ್ಲಿ ಹೇಳಬೇಕು ಅಂದ್ರೆ ಒಂದೇ ಸೆಂಟೆನ್ಸ್ ಅಲ್ಲಿ ಹೇಳಬೇಕು ಅಂದ್ರೆ ಒಂದು ಪರ್ಫೆಕ್ಟ್ ಹೆಲ್ದಿ ಮರಿ ನಿಮ್ಮದು ಮಾರ್ಕೆಟ್ಗೆ ಹೋಗಬೇಕು ಆನಂತರ ಏನಂದ್ರೆ ಲುಕ್ಸ್ ಬಕರೀದಲ್ಲಿ ಕುರ್ಬಾನಿ ಏನಂತ ಏನು ಹೇಳ್ತಾರೆ ಅದು ಕೊಡೋದು ಏನಂದ್ರೆ ತಮಗೆ ಇಷ್ಟವಾದಂತ ಒಂದು ಮರಿನ ಕುರ್ಬಾನಿ ಕೊಡಬೇಕಾಗುತ್ತೆ ಸೋ ಇಲ್ಲಿ ಲುಕ್ಸ್ ತುಂಬಾ ಜಾಸ್ತಿ ಮ್ಯಾಟರ್ ಆಗುತ್ತೆ ಇನ್ ಫ್ಯಾಕ್ಟ್ weight ಕ್ಕಿಂತ ಲುಕ್ಸ್ ಜಾಸ್ತಿ ಮ್ಯಾಟರ್ ಆಗುತ್ತೆ ಸೋ ಲುಕ್ಸ್ ಅಂದ್ರೆ ನಾವು ಎಂತದ್ ಕೊಡಬೇಕು ಸೋ ಎಂತದ್ ಮಾರ್ಕೆಟ್ ಅಲ್ಲಿ ಹೋಗುತ್ತೆ ಎಕ್ಸಾಂಪಲ್ ಗೆ ನಿಮಗೆ ವೈಟ್ ಕಲರ್ ಬಣ್ಣ ಇರುವಂತದ್ದು ಮೈ ಸ್ವಲ್ಪ ಜಾಸ್ತಿ ಹೋಗುತ್ತೆ ಬೇರೆ ಕಂಪೇರ್ ಮಾಡಿದ್ರೆ ಲೈಕ್ ಬ್ರೌನ್ ಅಥವಾ ಪ್ಯಾಚಸ್ ಅಲ್ಲಿ ಇರುವಂತದಕ್ಕಿಂತ ಕಂಪ್ಲೀಟ್ ವೈಟ್ ಇದ್ದರೆ ಅದು ಚೆನ್ನಾಗಿ ಅಟ್ರಾಕ್ಟ್ ಮಾಡುತ್ತೆ ಚೆನ್ನಾಗಿ ಸ್ವಲ್ಪ ಹೋಗುತ್ತೆ ಜೊತೆಯಲ್ಲಿ ಎಕ್ಸಾಂಪಲ್ ಗೆ ಪಿಂಕ್ ಕಲರ್ ದು ಸ್ಕಿನ್ ಕಿವಿ ಪಿಂಕ್ ಇರುತ್ತೆ ಲಿಪ್ಸ್ ಪಿಂಕ್ ಇರುತ್ತೆ ಕಣ್ಣು ಸುತ್ತ ಪಿಂಕ್ ಇರುತ್ತೆ ಸೋ ಪಿಂಕ್ ಸ್ಕಿನ್ ಇದ್ದರೆ ಇನ್ನು ನಿಮಗೆ ಲುಕ್ಸ್ ಇನ್ನು ಎನ್ಹಾನ್ಸ್ ಆಗುತ್ತೆ ಲುಕ್ಸ್ ಇನ್ನು ಚೆನ್ನಾಗಿ ಕಾಣುತ್ತೆ ಆನಂತರ ಕೊಂಬುಗಳು ಕೊಂಬು ನಿಮಗೆ ಸ್ಟೈಲಿಶ್ ಆಗಿ ರೌಂಡ್ ಆಗಿ ಬಿಟ್ಕೊಂಡು ಅಂತದ ಮರಿಗಳು ಇದ್ದರೆ ತುಂಬ ಬೇಗ ಸೇಲ್ ಆಗುತ್ತವೆ ಆಮೇಲೆ ಇನ್ನೊಂದು ಏನಂದ್ರೆ ಸಾಮಾನ್ಯವಾಗಿ ಕುರಿ ಅಥವಾ ಓತಗಳಿಗೆ ಸಾರಿ ಟಗರ್ ಅಥವಾ ಓತಗಳಿಗೆ ಬ್ರೌನ್ ಐಸ್ ಬರುತ್ತೆ ಸೋ ಕೆಲವೊಂದು ಮರಿಗಳು ಅಥವಾ ಕೆಲವೊಂದು ಜಾತಿಯಲ್ಲಿ ಹಲವೊಂದು ಮರಿಗಳು ನಿಮಗೆ ವೈಟ್ ಅಥವಾ ಬ್ಲ್ಯಾಕ್ ಐಸ್ ದು ಬರುತ್ತೆ ಸೋ ಇಂತದ ವೈಟ್ ಕೋಟ್ ಪಿಂಕ್ ಸ್ಕಿನ್ ಮತ್ತೆ ಕಾಂಬಿನೇಷನ್ ಈ ವೈಟ್ ಐಸ್ ದು ಕಾಂಬಿನೇಷನ್ ಇದ್ದರೆ ನಿಮಗೆ ತುಂಬಾ ಬೇಗ ಸೇಲ್ ಔಟ್ ಆಗುತ್ತೆ ಆನಂತರ ಬಂದುಬಿಟ್ಟು ನಿಮ್ಮ ಇದೆಲ್ಲ ಇದೆ ಆದರೆ ನಿಮ್ಮದು ಕೋಟ್ ಅಂದರೆ ಏನು ಕೂದಲು ಇದೆ ಅದು ಒಂಥರ ರಫ್ ಆಗಿದೆ ಶೈನಿಂಗ್ ಇಲ್ಲ ಅಂಥದ್ದು ಇದ್ದರೆ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅಂದರೆ ಹೇಳೋದು ಅರ್ಥ ಏನಂದರೆ ಕೋಟ್ ಯಾವ ಕಲರ್ ಇದ್ದರೂ ಓಕೆ ಬಟ್ ವೈಟ್ ಇದ್ದರೆ ಬೆಟರು ಬಟ್ ವೈಟ್ ಇದ್ದು ಡಲ್ ಇದ್ದರೆ ಅದು ಅಷ್ಟು ಲುಕ್ ಎನ್ಹಾನ್ಸ್ ಆಗಲ್ಲ ಶೈನಿಂಗ್ ಇರಬೇಕು ಶೈನಿಂಗ್ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಬೇಗ ಸೇಲ್ ಆಗುತ್ತೆ ಆನಂತರ ಎಲ್ಲ ಇದೆ ಅಪ್ಪ ನಾನು ಸುಮ್ಮನೆ ಹಾಗೆ ತೊಗೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕಿಂತ ಸ್ವಲ್ಪ ಡೆಕೋರೇಷನ್ ಮಾಡಿ ನಿಮ್ಮದು ಏನು ಕೊಂಬುಗಳಿಗೆ ಸ್ವಲ್ಪ ಪೇಂಟ್ ಹೊಡೀರಿ ಆಮೇಲೆ ಕತ್ತಲಿಗೆ ಬೇರೆ ಏನು ಡೆಕೋರೇಟಿವ್ ಐಟಮ್ಸ್ ಸಿಗುತ್ತೆ ಅದನ್ನು ಹಾಕಿ ಕಾಲದಲ್ಲಿ ಒಂದಿಷ್ಟು ಡೆಕೋರೇಟಿವ್ ಐಟಮ್ಸ್ ಆಗಿ ಓವರಾಲ್ ಏನಂದರೆ ನಿಮಗೆ ನೋಡಿದ್ರೆ ಈ ಮರಿ ತುಂಬ ಚೆನ್ನಾಗಿದೆಯಪ್ಪ ಅಂತ ಅನಿಸ್ಬೇಕು ಸೊ ಲುಕ್ಸ್ ತುಂಬ ಇಂಪಾರ್ಟೆಂಟು ತುಂಬ ಜಾಸ್ತಿ ಮ್ಯಾಟರ್ ಆಗುತ್ತೆ ಅದರ ಮೇಲೆ ನೀವು ಗಮನ ಕೊಡಲೇಬೇಕು ಆನಂತರ ವೇಟ್ ಆ್ಯಂಡ್ ರೇಟ್ ಸೊ ಆಬ್ವಿಯಸ್ಲಿ ಇದು ಕುರ್ಬಾನಿ ನಂತರ ಇದು ಮಟನ್ ಪರ್ಪಸ್ಗೇ ಯೂಸ್ ಆಗೋವಂಥದ್ದು ಸೊ ವೇಟ್ ಇರಲೇಬೇಕು ವೇಟ್ ತಕ್ಕಂತೆ ನಿಮಗೆ ರೇಟ್ ಸಿಗುತ್ತೆ ಒಂದು ಎಕ್ಸಾಂಪಲ್ಗೆ ಕರೋನಾಕ್ಕಿಂತ ಮುಂಚೆದು ಉದಾಹರಣೆ ಕೊಟ್ಟರೆ ಒಂದು ಎಳಗನ ಮರಿ ನೀವು ಒಂದು 40-50 ಕೆಜಿಯ ನೀವು ಒಂದು ಟಾರ್ಗೆಟ್ ಮಾಡಿಕೊಂಡ್ರೆ ನೀವು ಒಂದು ಮರಿ ತೊಗೊಳ್ಳುವಾಗ ಒಂದು 8-9 ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಆ ನಂತರ ಒಂದು 11 ತಿಂಗಳು ಸಾಕೊಂಡ್ರೆ ಲೈಕ್ ಇನ್ನೂ ಒಂದು 7-8 ಸಾವಿರ ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಅದರ ಮೇಲೆ ನಿಮಗೊಂದು 24-26 ಆ ರೇಂಜಲ್ಲಿ ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಬಟ್ ಇದು ಕರೋನಾಕ್ಕಿಂತ ಮುಂಚೆದ ವಿಚಾರ ಇವತ್ತಿನ ಸಿನಿಯರು ಕರೆಂಟ್ ಸಿನಿಯರು ಹೇಗಿದೆ ಅಂತ ಸಾಕಾಣಿಕೆದಾರರು
ಯಾರು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಬಕ್ರೀದ್ ಫಾರ್ಮ್ಯಾಟಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವರು ಕರೆಂಟ್ ಸಿನಿಯರು ತಿಳ್ಕೊಳ್ಳೋದು ಬಹುಮುಖ್ಯ. ಕರೆಂಟ್ ಸಿನಿಯರೋದಲ್ಲಿ ಒಂದು ಮೇಜರ್ ಇಂಪಾರ್ಟೆಂಟ್ ರೋಲ್ ಏನಂದರೆ ಬೀಫ್ ಬ್ಯಾನ್ ಆಗಿದೆ, ಅದು ಟಗರು ಓತ ಸಾಕಾಣಿಕೆದಾರರಿಗೆ ಒಂಥರ ಹೆಲ್ಪ್ ಆಗಿದೆ. ಹೇಗೆ ಅಂದರೆ, ಎಕ್ಸಾಂಪಲ್ಗೆ ಬಕ್ರೀದಲ್ಲಿ ಒಂದು ಎತ್ತು ತಗೊಂಡು ಇಸ್ಲಾಮಿಕ್ ಲಾ ಪ್ರಕಾರ ನಾಲ್ಕು ಜನ ಅದನ್ನು ಶೇರ್ ಮಾಡ್ಕೋಬೋದು. ಅಂದರೆ ನಾಲ್ಕು ಜನ ಸೇರಿ ಒಂದು ಎತ್ತು ಕುರ್ಬಾನಿ ಮಾಡಿದ್ರೆ ಅದು ನಾಲ್ಕು ಜನಕ್ಕೆ ಸೇರಿದಂಗೆ ಆಗುತ್ತೆ. ಸೊ ಸಾಮಾನ್ಯವಾಗಿ ಎತ್ತು ಒಂದು ಏಜಿನ ಎತ್ತು ಒಂದು ಎರಡಲ್ಲಿ ಆಗಿರುವಂಥದ್ದು ಎತ್ತು ನಿಮಗೆ ಸುಮಾರು 40-45 ಸಾವಿರಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಮುಂಚೆ ಏನು ಮಾಡ್ತಿದ್ರು, ನಾಲ್ಕು ಜನ ಸೇರಿಕೊಂಡು ಒಂದು ಎತ್ತು ತೊಗೊಂಡು ಎಲ್ಲರೂ ಡಿವೈಡ್ ಮಾಡಿಕೊಂಡು ಒಂದು 15,000 ರೂಪಾಯಿ ಒಳಗೆ ಎಲ್ಲ ಮುಗಿಸ್ಬಿಡೋರು. ಸೊ ಅವ್ರಿಗೆ ಮೀಟ್ ಕ್ವಾಂಟಿಟಿ ಕೂಡ ತುಂಬ ಜಾಸ್ತಿಯಾಗಿ ಸಿಗೋದು. ಸೊ ಈಗ ಬೀಫ್ ಬ್ಯಾನ್ ಆಗಿದ್ದಾಗಿಂದ ಈ ಹೊಸ ಅಮೆಂಡ್ಮೆಂಟ್ ಆದ ನಂತರ ಆ ಆಕ್ಸ್ ಕಟಿಂಗ್ ಈಗ ಅಲೌ ಇಲ್ಲ. ಸೊ ಹಾಗಾಗಿ ಮುಂದಿನ ಬಕ್ರೀದ್ ಎಲ್ಲರೂ ಟಗರು ಅಥವಾ ಓತ ಕಡೆಗೇ ಹೋಗಬೇಕು, ಮಾಡಲೇಬೇಕು. ಅದು ಟಗರು ಮತ್ತು ಓತದಲ್ಲಿ ಒಬ್ಬರು ಅಂದರೆ ಒಂದು ಟಗರು ಓತಾಗೆ ನಾಲ್ಕು ಜನ ಸೇರಿ ಪಾಲು ಮಾಡೋಕ್ಕಾಗಲ್ಲ. ಆ ಥರ ಇದೆ. ನೀವು ಚಿಕ್ಕ ಟಗರು ಅಥವಾ ಓತ ಕೂಡ ಹಿಂಗಿದೆ, ಅದು ಒಬ್ಬರದೇ ಕುರ್ಬಾನಿ ಅಂತ ಕನ್ಸಿಡರ್ ಆಗುತ್ತೆ. ಸೊ ಹಾಗಾಗಿ ಅದೊಂದು ಅಡ್ವಾಂಟೇಜ್ ಆಗಿದೆ. ಎರಡನೇದು ಇದು ಡಿಸ್ಅಡ್ವಾಂಟೇಜು ಏನಂದರೆ, ಕರೋನಾ ಈಗ ಸದ್ಯಕ್ಕೆ ಅಂತೂ ಎರಡನೇ ಅಲೆ ಮೂರನೇ ಅಲೆ ಅಂತ ಏನು ಮಾತಾಡ್ತಾ ಇದ್ದಾರೆ. ಆ್ಯಂಡ್ ಮುಸ್ಲಿಂ ಪಾಪ್ಯುಲೇಷನ್ ಬಹುತೇಕ ಜನ ಬಿಸ್ನೆಸ್ ಓರಿಯೆಂಟೆಡ್ ಪೀಪಲ್. ಸೊ ಹಾಗಾಗಿ ಅವ್ರ ಕೈಯಲ್ಲಿ ಸ್ಪೆಂಡ್ ಮಾಡೋವಂಥ ಎಷ್ಟು ಶಕ್ತಿ ಇದೆ ಅಥವಾ ನೆಕ್ಸ್ಟ್ ಮುಂದಿನ 4 ತಿಂಗಳಲ್ಲಿ ಅದು ಯಾವ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ಅದು ಒಂದು ಆ ಕಡೆ ಈ ಕಡೆ ಏನು ಬೇಕಾದ್ರೂ ಆಗ್ಬೋದು. ಇನ್ನೊಂದು ದೊಡ್ಡ ಫ್ಯಾಕ್ಟರ್ ಅಂದರೆ, ಕರೋನಾ ನಂತರ ಹಲವಾರು ಜನ ಟಗರು ಸಾಕಾಣಿಕೆ ಅಥವಾ ಓತ ಸಾಕಾಣಿಕೆಗೆ ಬಂದಿದ್ದಾರೆ, ಏನು ಫ್ಯಾಟನಿಂಗ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಕೆಲವೊಂದು ದೊಡ್ಡ ಫಾರ್ಮ್ಗಳು 200 ಪೀಸು 300 ಪೀಸು ಎಲ್ಲ ಫ್ಯಾಟನಿಂಗ್ ಮಾಡ್ತಾಯಿದ್ದಾರೆ. ಬಹುತೇಕ ಎಲ್ಲರದು ಒಂದು ಲೆಕ್ಕಾಚಾರ ಇರುತ್ತೆ, ಬಕ್ರೀದಲ್ಲಿ ಮ್ಯಾಕ್ಸಿಮಮ್ ಬೆನಿಫಿಟ್ ಬರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಅದು ರೇಟ್ಸ್ ಅಪ್ ಡೌನ್ ಹೇಗೆ ಆಗ್ಬೋದು ಅಂತ ಗೊತ್ತಿಲ್ಲ. ಸೊ ಕೊನೆಯದಾಗಿ ಏನಂದರೆ, ಓಕೆ ಇದುವರೆಗೂ ನಾವು ಟಾರ್ಗೆಟ್ ಮಾಡಿಲ್ಲ, ಬಕ್ರೀದಂಥದ್ದು ಫಾರ್ಮ್ಯಾಟಿಗೆ ನಾವು ಏನೋ ಇಟ್ಕೊಂಡಿಲ್ಲ, ಈಗಲೂ ನಮಗೆ ಅವಕಾಶ ಇದೆಯಾ? ಖಂಡಿತ, ಇವತ್ತಿಂದ ಕರೆಕ್ಟಾಗಿ 4 ತಿಂಗಳಲ್ಲಿ ನಿಮಗೆ ಬಕ್ರೀದ್ ಬರುತ್ತೆ. ಹಾಗಾಗಿ ಇನ್ನೂ ನಿಮ್ಮ ಹತ್ರ 4 ತಿಂಗಳ ಟೈಮ್ ಇದೆ, ಇನ್ನೂ ನೀವು ಟಾರ್ಗೆಟ್ ಮಾಡ್ಬೋದು. ಆದರೆ ಈಗ 4 ತಿಂಗಳ ಇದೆ ಅಂತ ಹೇಳಿಬಿಟ್ಟು ಹೋಗಿ 8 ತಿಂಗಳದ ಮರಿ ತಂದು 4 ತಿಂಗಳಾದ ನಂತರ 12 ತಿಂಗಳು ಅಂದರೆ ಎರಡಲ್ಲಿ ಬಂದಿರುವಂಥ ಮರಿಗಳು ಕೊಡ್ಬೋದು, ಬಟ್ ನಿಮ್ಗೆ ಏನಾಗುತ್ತೆ, ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ. ಎಲ್ಲರೂ 2 ಹೆಲ ಆಗಿರುವಂಥ ಮರಿಗಳು ಮಾರ್ಕೆಟಲ್ಲಿ ಒಂದು ಸೇಮ್ ಏಜ್ ಗ್ರೂಪಲ್ಲಿ ಸೇಮ್ ಸೈಜಲ್ಲಿ ನಿಂತ್ಕೋತಾವೆ. ಅದರ ಬದಲಿಗೆ ನೀವು ಈಗಲೇ ತೊಗೊಳ್ಳೋವಾಗಲೇ ಸ್ವಲ್ಪ ದೊಡ್ಡದು ತೊಗೊಂಡ್ರೆ, ಅಂದರೆ ಈಗಲೇ ನೀವು ಒಂದು 2 ಅಲ್ಲದ ತೊಗೊಂಡ್ಬಿಟ್ರೆ, ಒಂದು 12 ತಿಂಗಳ ಮರಿ ತೊಗೊಂಡ್ಬಿಟ್ರೆ, ಇನ್ನೂ 4 ತಿಂಗಳು ಚೆನ್ನಾಗಿ ಸಾಕೊಂಡ್ರೆ, ಸೆಕೆಗಾಲ ಇದೆ ನೋಡ್ಕೊಂಡು ಹಿಂದೆ ಮುಂದೆ ನೋಡ್ಕೊಂಡು ಎಲ್ಲ ಸಾಕಬೇಕು. ಸ್ಟಾರ್ಟ್ ಈಗ ಫಸ್ಟ್ ಟೈಮ್ ಸಾಕುವವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಸ್ಟಿಲ್ ಅದನ್ನೆಲ್ಲ ಕಷ್ಟ ಮೀರಿ ನೀವು ಸಾಕೊಂಡ್ರೆ, ನೀವು ಮರಿನ ಮಾರ್ಕೆಟಿಗೆ ತೊಗೊಂಡು ಹೋದಾಗ ಅದು ನಿಮಗೆ ಬೇರೆಯವ್ರಿಗಿಂತ ದೊಡ್ಡ ಮರಿಯಾಗಿ ಕಾಣುತ್ತೆ. 1-2 ಸಾವಿರ ರೂಪಾಯಿ ಜಾಸ್ತಿ ಸಿಗುವಂಥ ಸಾಧ್ಯತೆ ಇದೆ. ಜೊತೆಯಲ್ಲಿ ನಿಮಗೆ ನಿಮ್ಮ ಅಕ್ಕಪಕ್ಕ ಕಾಂಪಿಟೇಷನ್ ಇರೋಲ್ಲ, ಸ್ವಲ್ಪ ದೊಡ್ಡ ಮರಿ ನೀವು ಮಾರ್ಕೆಟಿಗೆ ತೊಗೊಂಡು ಹೋಗ್ತೀರ. ಸೊ ಹಾಗಾಗಿ ನಿಮ್ಮದು ಚಾನ್ಸಸ್ ಆಫ್ ಸೆಲ್ಲಿಂಗ್ ತುಂಬ ಜಾಸ್ತಿ ಇದೆ. ಹಾಗಾಗಿ 20, 40, 50 ಅಂತ ಮರಿ ಅಷ್ಟು ನಂಬರ್ಸ್ ತೊಗೊಂಡು ಸಾಕಬೇಡಿ. ಕಮ್ಮಿ ತೊಗೊಳ್ಳಿ, ಒಂದು 5ಗೆ ಟಾರ್ಗೆಟ್ ಮಾಡ್ಕೊಳ್ಳಿ. ಈ ವರ್ಷ ನೀವು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ಮುಂದಿನ ವರ್ಷ ಸಿಚುಯೇಷನ್ ಕರೋನಾ ಆಗಲಿ ಅಥವಾ ಬೇರೆ ದೊಡ್ಡ ಫಾರ್ಮ್ಗಳದ್ದು ಕಥೆಗಳು ಏನಾಗುತ್ತೆ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಇವತ್ತು ಅಂದರೆ ಈ ವರ್ಷದಕ್ಕಿಂತ 2020-21ಕ್ಕಿಂತ ಸಿಚುಯೇಷನ್ ಡೆಫಿನೆಟ್ಲಿ ಇಂಪ್ರೂವ್ ಆಗಿರುತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ದೊಡ್ಡ ಸ್ಕೇಲಲ್ಲಿ ಅಥವಾ ಒಂದು ಮೀಡಿಯಮ್ ಸ್ಕೇಲಲ್ಲಿ ನೀವು ಟಾರ್ಗೆಟ್ ಮಾಡ್ಕೋಬೋದು. ಈ ಸಲ ಅಟ್ಲೀಸ್ಟ್ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಒಂದು 5 ಮರಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿ ತೊಗೊಂಡೋಗಿ ಸೇಲ್ ಮಾಡಿ ಆ ಅನುಭವನ ಪಡ್ಕೊಳ್ಳಿ. ಇದರೊಂದಿಗೆ ನಾವು ವಿಡಿಯೋ ಮುಗಿಸ್ತಾ ಇದ್ದೀವಿ. ಥ್ಯಾಂಕ್ ಯು.